ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಸಂಧ್ಯಾ ಸುರಕ್ಷಾ ಯೋಜನೆಗೆ ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನೀವೇನಾದರೂ ಸಂಧ್ಯಾ ಸುರಕ್ಷಾ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಪ್ರತಿ ತಿಂಗಳ 1000 ರೂಪಾಯಿ ಹಣ ನಿಮ್ಮ ಅಕೌಂಟಿಗೆ ಬಂದು ನೇರವಾಗಿ ಜಮಾ ಆಗುತ್ತೆ. ಹೌದು ಫ್ರೆಂಡ್ಸ್, ಪ್ರತಿ ತಿಂಗಳ 1000 ರೂಪಾಯಿ ಹಣವನ್ನು ನೀವು ಪಡಿಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಬಹುದು, ಮತ್ತು ಇದಕ್ಕೆ ಏನೇನು ದಾಖಲಾತಿಗಳು ಬೇಕಾಗುತ್ತೆ, ಮತ್ತು ಏನೇನು ಅರ್ಹತೆಗಳು ಅಥವಾ ಎಲಿಜಿಬಿಲಿಟಿಯನ್ನು ನೀವು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಅದಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟು, ನಾವು ಸೆಕೆಂಡ್ ಚಾನಲ್ನ ಓಪನ್ ಮಾಡಿದ್ವಿ, ಅದೊಂದು ಕುಕ್ಕಿಂಗ್ ಚಾನಲ್ಲು. ಆ ಒಂದು ಕುಕ್ಕಿಂಗ್ ಚಾನಲ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಅಲ್ಲಿ ಹಲವಾರು ರೀತಿಯ ವಿಡಿಯೋಗಳಿದ್ದಾವೆ, ನೋಡಿ ಲೈಕ್ ಮಾಡಿ ತಪ್ಪದೇ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಮೊದಲಿಗೆ ನೀವು ಒಂದು ಗಮನ ಇಟ್ಟು ಕೇಳಬೇಕು, ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ, ಇಲ್ಲಿ ನೋಡ್ತಿರ್ಬೋದು, ಯಾರು ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುತ್ತಾರೆ ಅವ್ರಿಗೆ ಕಂಪಲ್ಸರಿ 65 ವರ್ಷ ತುಂಬಿರಬೇಕು. 65 ವರ್ಷ ಮೇಲ್ಪಟ್ಟವರೇನಿರ್ತಾರೆ ಅಥವಾ 65 ವರ್ಷ ತುಂಬಿದವರೇನಿರ್ತಾರೆ, ಇವರುಗಳು ಮಾತ್ರ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳ 1000 ರೂಪಾಯಿ ಹಣವನ್ನು ಪಡಿಬೋದು. ಫ್ರೆಂಡ್ಸ್, ನಂತರ ಸಂಧ್ಯಾ ಸುರಕ್ಷಾ ಯೋಜನೆಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ಸಣ್ಣ ರೈತರು ಏನಿರ್ತಾರೆ ಅವರುಗಳು ಅರ್ಜಿಯನ್ನು ಸಲ್ಲಿಸ್ಬೋದು, ಮತ್ತು ಅತಿ ಸಣ್ಣ ರೈತರು ಏನಿರ್ತಾರೆ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು, ಮತ್ತು ಕೃಷಿ ಕಾರ್ಮಿಕರು ಎಲ್ಲ ರೈತರು ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು, ಮತ್ತು ನೇಕಾರರು ಏನಿರ್ತಾರೆ ಅವರುಗಳು ಅರ್ಜಿಯನ್ನು ಸಲ್ಲಿಸ್ಬೋದು, ಮತ್ತು ಮೀನುಗಾರಿಕೆಯನ್ನು ಮಾಡ್ತಿರ್ತಾರಲ್ಲ ಅಂಥವ್ರು ಕೂಡ ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಅನ್ಆರ್ಗನೈಸ್ಡ್ ವರ್ಕರ್ಸ್ ಏನಿರ್ತಾರೆ ಅಂದರೆ, ಈ ಒಂದು ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂಡರ್ನಲ್ಲಿ ಬರ್ತಾರಲ್ಲ ಆ ಒಂದು ವರ್ಕರ್ನ ಬಿಟ್ಟು ಇನ್ನು ಉಳಿದಂಥ ಅನ್ಆರ್ಗನೈಸ್ಡ್ ವರ್ಕರ್ಸ್ ಏನಿರ್ತಾರೆ ಅವರುಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಇವರೆಲ್ಲ ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ನಂತರ ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೇನು ಎಲಿಜಿಬಿಲಿಟಿಯನ್ನು ಹೊಂದಿರಬೇಕು ಅಥವಾ ಏನೇನು ಅರ್ಹತೆಗಳನ್ನು ಹೊಂದಿರಬೇಕು ಅನ್ನೋದನ್ನು ಇಲ್ಲಿ ಕ್ಲಿಯರ್ ಆಗಿ ತಿಳಿಸಲಾಗಿದೆ. ಮೊದಲನೇದಾಗಿ ಈ ಒಂದು ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ಕಂಪಲ್ಸರಿ ಕರ್ನಾಟಕದಲ್ಲಿ ವಾಸವಾಗಿರಬೇಕು. ಎರಡನೇದು, ನಿಮಗೆ 65 ವರ್ಷ ಕಂಪಲ್ಸರಿ ತುಂಬಿರಬೇಕು. ಮತ್ತು ಅದ್ರ ಜೊತೆಗೆ ನಿಮ್ಮ ಒಂದು ಗಂಡ ಹೆಂಡತಿಯ ಇನ್ಕಮ್ ಏನಿರುತ್ತೆ, ಆ ಒಂದು ಇನ್ಕಮ್ 1 ವರ್ಷಕ್ಕೆ 20,000 ರೂಪಾಯಿ ಒಳಗಡೆ ಇರಬೇಕು ನಿಮ್ಮ ಗಂಡ ಹೆಂಡತಿ ಇನ್ಕಮ್ ಸೇರಿ. ಮತ್ತು ಅದ್ರ ಜೊತೆಗೆ ನಿಮಗೆ ನಿಮ್ಮ ಒಂದು ಮಕ್ಕಳೇನಿರ್ತಾರೆ ಅವರುಗಳು ಇದ್ದು ನಿಮ್ಮ ಮಕ್ಕಳು ನಿಮಗೆ ನೋಡ್ಕೊಳ್ತಾ ಇರಬಾರ್ದು, ಅಂದರೆ ನಿಮಗೆ ಒಂದು ಸಪೋರ್ಟನ್ನು ಮಾಡ್ತಾ ಇರಬಾರ್ದು ಅಂತ ಒಂದು ಪೇರೆಂಟ್ಸ್ಗಳಿತ್ತಪ್ಪ ಅಂತಂದರೆ ಅಂಥವರು ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಅದ್ರ ಜೊತೆಗೆ ನೀವು ಯಾವುದೇ ಒಂದು ಬ್ಯಾಂಕ್ಗಳಲ್ಲಿ 10,000ಕ್ಕಿಂತ ಹೆಚ್ಚಿನ ಹಣವನ್ನು ಠೇವಣಿ ಇಟ್ಟಿರಬಾರ್ದು. 10,000ದ ಒಳಗಡೆ ಠೇವಣಿ ಏನಾದರೂ ಇಟ್ಟಿದ್ರೆ ನಡೆಯುತ್ತೆ, 10,000 ಮೇಲೆ ನೀವು ಠೇವಣಿಯನ್ನು ಇಟ್ಟಿರಬಾರ್ದು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಇದಕ್ಕಿಂತ ಮುಂಚಿತವಾಗಿ ಯಾವುದೇ ಒಂದು ಪೆನ್ಷನ್ ಹಣ ಅಥವಾ ಪಿಂಚಣಿ ಹಣವನ್ನು ಪಡಿತಿರಬಾರ್ದು. ಆದರೆ ಅಂಗವಿಕಲರ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು ಅಥವಾ ಯಾವುದೇ ಒಂದು ಪಿಂಚಣಿ ಹಣವನ್ನು ನೀವು ಪಡಿತಿರಬಾರ್ದು. ಇಷ್ಟು ಎಲಿಜಿಬಿಲಿಟಿಯನ್ನು ಅಥವಾ ಅರ್ಹತೆಗಳನ್ನು ನೀವು ಹೊಂದಿದ್ರೆ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ನಂತರ ನೀವು ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಗಳು ಇರಬೇಕನ್ನೋದನ್ನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲನೇದಾಗಿ ನಿಮ್ಮ ಒಂದು ಇಲ್ಲಿ ನೋಡ್ತಿರ್ಬೋದು ರೆಸಿಡೆಂಟ್ ಪ್ರೂಫ್ ಅಂತ ಕೇಳಿದ್ದಾರೆ, ಅಂದರೆ ವಾಸಸ್ಥಳ ಪ್ರಮಾಣ ಪತ್ರ ಬೇಕು, ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಮತ್ತು ಏಜ್ ಪ್ರೂಫ್ ಒಂದು ಬೇಕು, ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಥವಾ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ TC ಆಗಿರ್ಬೋದು, ಇವುಗಳಲ್ಲಿ ಯಾವುದಾದ್ರೂ ಒಂದು ಏಜ್ ಪ್ರೂಫ್ ನಿಮ್ಮ ಹತ್ರ ಇರಬೇಕು, ಮತ್ತು ಬ್ಯಾಂಕ್ ಪಾಸ್ಬುಕ್ ಕಂಪಲ್ಸರಿ ನಿಮ್ಮ ಹತ್ರ ಇರಬೇಕು. ಇನ್ನು ಅಕ್ಯುಪೇಷನಲ್ ಸರ್ಟಿಫಿಕೇಟ್ ಅಂತ ತಹಸೀಲ್ದಾರ್ ಕಡೆಯಿಂದ ಪಡೆದಿರಬೇಕು. ಇಷ್ಟು ಡಾಕ್ಯುಮೆಂಟ್ಗಳು ಇತ್ತಪ್ಪ ಅಂತಂದರೆ ನೀವು ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ನಂತರ ಕೊನೆಯದಾಗಿ ಸಂಧ್ಯಾ ಸುರಕ್ಷಾ ಯೋಜನೆಗೆ ಆನ್ಲೈನ್ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಸೇವಾ ಸಿಂಧು ಮೂಲಕ ನಾನು ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನು ತಿಳಿಸ್ತೀನಿ. ಸೇವಾ ಸಿಂಧು ಪೋರ್ಟಲನ್ನು ಓಪನ್ ಮಾಡಿಕೊಳ್ಬೇಕು, ಇದರ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಯೂಸರ್ ಐಡಿ ಪಾಸ್ವರ್ಡ್ ಸೇವಾ ಸಿಂಧು ಅಂತ ಏನಿರುತ್ತೆ ಅದನ್ನು ಹಾಕಬೇಕು. ಒಂದು ವೇಳೆ ನೀವು ಇದೇ ಮೊದಲ ಬಾರಿಗೆ ಸೇವಾ ಸಿಂಧು ಪೋರ್ಟಲನ್ನು ಓಪನ್ ಮಾಡ್ತಾಯಿದ್ರೆ, ಅಂದರೆ ಇಲ್ಲಿ ನೋಡ್ತಿರ್ಬೋದು ರಿಜಿಸ್ಟರ್ನ ಮಾಡಿಕೊಳ್ಬೇಕು. ರಿಜಿಸ್ಟರ್ನ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಕೆಳಗಡೆ ಇದೆ ರಿಜಿಸ್ಟ್ರೇಷನ್ ಆಪ್ಷನ್ನು, ಇಲ್ಲಿಂದ ನೀವು ಯೂಸರ್ ಐ ಡಿ ಪಾಸ್ವರ್ಡ್ನ ಪಡೆದು ಲಾಗಿನನ್ನು ಮಾಡಿಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಸೇವಾ ಸಿಂಧು ಪೋರ್ಟಲ್ ಓಪನ್ ಆದಮೇಲೆ ಇಲ್ಲಿ ಲೆಫ್ಟಿಗೆ ನೋಡ್ತಿರ್ಬೋದು ಅಪ್ಲೈ ಫಾರ್ ಸರ್ವಿಸ್ ಅಂತ ಕಂಡು ಬರುತ್ತೆ. ನೀವೇನು ಮಾಡಬೇಕು, ಈ ಒಂದು ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಜಸ್ಟು ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅಂತ ಬರುತ್ತೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ.
ನಂತರ ಇಲ್ಲಿ ರೈಟ್ ಸೈಡ್ಗೆ ಒಂದು ಸರ್ಚ್ ಬಾರ್ ಕಂಡು ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಈ ಸರ್ಚ್ ಬಾರ್ನಲ್ಲಿ ನೀವು ಜಸ್ಟ್ ಸಂಧ್ಯಾ ಸುರಕ್ಷಾ ಅಂತ ನೀವು ಟೈಪ್ ಮಾಡಿದರೆ ಸಾಕು ಸಂಧ್ಯಾ ಸುರಕ್ಷಾ ಯೋಜನೆ ಓಪನ್ ಆಗುತ್ತೆ. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಎರಡನೇ ಒಂದು ಆಪ್ಷನ್ನಲ್ಲಿ ನಿಮಗೆ ಸಂಧ್ಯಾ ಸುರಕ್ಷಾ ಯೋಜನೆ ಕಂಡು ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಜಸ್ಟ್ ಈ ಸಂಧ್ಯಾ ಸುರಕ್ಷಾ ಯೋಜನೆ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನಂತರ ಇಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂಥ ಅಪ್ಲಿಕೇಶನ್ ಫಾರಂ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಮೊದಲಿಗೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಸಬ್ಮಿಟ್ ಮಾಡಬೇಕನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಕೇಳುತ್ತೆ, ಯಾರು ಅರ್ಜಿಯನ್ನು ಸಲ್ಲಿಸುತ್ತಾರೆ ಅವರ ಆಧಾರ್ ಕಾರ್ಡ್ ನಂಬರ್ನ ಹಾಕಿ. ನಂತರ ಇಲ್ಲಿ ಲೆಫ್ಟಿಗೆ ಕನ್ನಡದಲ್ಲಿ ಫುಲ್ಫಿಲ್ ಮಾಡಬೇಕು, ರೈಟ್ ಸೈಡ್ಗೆ ಇಂಗ್ಲೀಷ್ನಲ್ಲಿ ಫುಲ್ಫಿಲ್ ಮಾಡಬೇಕು. ಅಂದರೆ ಇಲ್ಲಿ ಕನ್ನಡದಲ್ಲಿ ನೀವು ಫುಲ್ಫಿಲ್ ಯಾವ ರೀತಿ ಮಾಡೋದಪ್ಪ ಅಂತಂದರೆ ಜಸ್ಟ್ ಕನ್ನಡ ಟೈಪಿಂಗನ್ನು ನೀವು ಯೂಸ್ ಮಾಡಬೇಕು. ಅಂದರೆ ಇಲ್ಲಿ ಮೇಲೆ ಹೊಸದಾಗಿ ಒಂದು ಟ್ಯಾಬನ್ನು ಓಪನ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ಕನ್ನಡ ಟೈಪಿಂಗ್ ಅಂತ ನೀವು ಸರ್ಚ್ ಮಾಡಿದರೆ ಈ ರೀತಿ ಕನ್ನಡದಲ್ಲಿ ಓಪನ್ ಆಗುತ್ತೆ. ಅಂದರೆ ಇಲ್ಲಿ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಕನ್ನಡ ಟ್ರಾನ್ಸ್ಲೇಟ್ ಆಗುತ್ತೆ. ಇದನ್ನು ಕಾಪಿ ಮಾಡಿ ಏನು ಮಾಡಬೇಕು, ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಇಷ್ಟೇ ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್. ನಿಮಗೆ ಇಲ್ಲಿ ಮೊದಲಿಗೆ ಅರ್ಜಿದಾರನ ಶೀರ್ಷಿಕೆ ಅಂತ ಕೇಳುತ್ತೆ, ಶ್ರೀ ಶ್ರೀಮತಿ ಕುಮಾರಿ ಕುಮಾರ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ರೈಟ್ ಸೈಡ್ಗೆ ಅದೇ ಇಂಗ್ಲೀಷ್ನಲ್ಲಿ ಶ್ರೀ ಕುಮಾರಿ ಕುಮಾರ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಅರ್ಜಿದಾರನ ಹೆಸರು ಕೇಳುತ್ತೆ, ಅರ್ಜಿದಾರನ ಹೆಸರನ್ನ ಹಾಕಬೇಕು. ಅಂದರೆ ಯಾರು ಅರ್ಜಿ ಸಲ್ಲಿಸುತ್ತಾರೆ ಅವರ ಹೆಸರು ಇಂಗ್ಲೀಷ್ನಲ್ಲಿ ಅದನ್ನೇ ಹಾಕಬೇಕು. ಮತ್ತು ನಿಮಗೆ ಏನು ಮ್ಯಾರಿಡ ಅನ್ಮ್ಯಾರಿಡ ಅನ್ನೋದ್ರ ಮೇಲೆ ನೀವು ಇಲ್ಲಿ ಕೇರ್ ಆಫ್ ಬೆನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಸಣ್ಣ ಅಫ್ ಅಂತಲೇ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ ಇಲ್ಲಿ. ನಂತರ ಸಣ್ಣ ಅಫ್ ಅಂತಂದರೆ ನಿಮ್ಮ ತಂದೆ ಹೆಸರು, ಅಂದರೆ ಅವರಿಗೆ ಅವರು ಶ್ರೀನಾ ಶ್ರೀಮತಿ ಅನ್ನೋದನ್ನು ಸೇಮ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ತಂದೆ ಹೆಸರನ್ನ ಹಾಕಬೇಕು, ಮತ್ತು ಅವರ ಅಡ್ರೆಸ್ ನಿಮ್ಮ ಒಂದು ಅಡ್ರೆಸ್ನ ಹಾಕಬೇಕು, ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರು ನಿಮ್ಮ ಊರಿನ ಪಿನ್ ಕೋಡ್ ನಂಬರ್ನ ಹಾಕಬೇಕು. ಇದು ಸೇಮ್ ಕನ್ನಡದಲ್ಲಿ ನಾನು ಹೇಳಿನಲ್ಲ, ಕನ್ನಡದಲ್ಲಿ ಕನ್ನಡ ಟೈಪಿಂಗನ್ನು ಯೂಸ್ ಮಾಡ್ಕೊಂಡು ನೀವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ, ಕಾಪಿ ಪೇಸ್ಟ್ ಮಾಡಬೇಕು ನೀವು. ನಂತರ ಇಲ್ಲಿ ರೈಟ್ ಸೈಡ್ಗೆ ಸೇಮ್ ಅದನ್ನು ಇಂಗ್ಲೀಷ್ನಲ್ಲಿ ಹಾಕಬೇಕಾಗುತ್ತೆ. ಇಷ್ಟು ಹಾಕಿದ ನಂತರ ಇಲ್ಲಿ ನೋಡ್ತಿರ್ಬೋದು ನಂತರ ನಿಮ್ಮ ಜಿಲ್ಲೆ ಯಾವುದು, ತಾಲೂಕು ಯಾವುದು, ಮತ್ತು ನೀವು ಗ್ರಾಮೀಣ ಪ್ರದೇಶದವರು ಅಥವಾ ನಗರ ಪ್ರದೇಶದವರು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ನಿಮ್ಮ ಗ್ರಾಮೀಣ ಒಂದು ಏನು ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ಯಾವ್ದು ಬರುತ್ತೆ, ವಾರ್ಡ್ ಯಾವ್ದು ಬರುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ಆದ ನಂತರ ಇಲ್ಲಿ ಅರ್ಜಿದಾರನ ವಿವರಗಳಂತ ಕೇಳುತ್ತೆ, ನಿಮ್ಮ ಧರ್ಮ ಯಾವುದು, ಹಿಂದೂನ ಕ್ರಿಶ್ಚಿಯನ್ನ ಮುಸ್ಲಿಮ್ಸ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಪ್ರವರ್ಗ ಯಾವ್ದು ಬರುತ್ತೆ, ಕ್ಯಾಟಗರಿ ಯಾವ್ದು ಬರುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನಿಮ್ಮ ಜಾತಿ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಮೇಲ ಫಿಮೇಲ ಮತ್ತು ನಿಮ್ಮ ಕುಟುಂಬದ ವಾರ್ಷಿಕ ವರಮಾನ ಎಷ್ಟಿರಬೇಕು ಅನ್ನೋದನ್ನು ಹಾಕಬೇಕು. ನಂತರ ಇಲ್ಲಿ ನಿಮಗೆ ಅರ್ಜಿದಾರನ ಐ ಡಿ ಅಂತ ಕೇಳುತ್ತೆ, ನಿಮ್ಮ ಹತ್ರ ಯಾವ ಐ ಡಿ ಪ್ರೂಫ್ ಇದೆ, ಇಲ್ಲಿ ನೋಡ್ತಿರ್ಬೋದು ಲೀಸ್ಟು, ಈ ಲೀಸ್ಟಲ್ಲಿ ಯಾವ ಐ ಡಿ ಪ್ರೂಫ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಒಂದು ನಂಬರ್ನ ಹಾಕಬೇಕು, ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದರೆ ಇಲ್ಲಿ ವಾಯ್ಸ್ ಬರುತ್ತೆ ಆಟೋಮೆಟಿಕ್ಕಾಗಿ. ಆ ವಾಯ್ಸನ್ನು ಹಾಕಿದ ಮೇಲೆ ಇಲ್ಲಿ ನಿಮಗೆ ಕೆಳಗಡೆ ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕು, ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ನಲ್ಲಿದೆಯಾ ಅಥವಾ ಪೋಸ್ಟ್ ಆಫೀಸ್ನಲ್ಲಿದೆಯಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಕೌಂಟ್ ನಂಬರ್ನ ಹಾಕಬೇಕು. ನಂತರ ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ಬ್ಯಾಂಕ್ ಹೆಸರು, ಬ್ಯಾಂಕು ಯಾವ ಜಿಲ್ಲೆಯಲ್ಲಿದೆ, ಯಾವ ತಾಲೂಕಿನಲ್ಲಿದೆ, ಬ್ರಾಂಚ್ ಏನು, ಅಡ್ರೆಸ್ ಏನು, ಎಲ್ಲ ಹಾಕಬೇಕು. ನೀವು ಹಾಕಿದ ನಂತರ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಂಡು ಬರುತ್ತೆ. ಈ ಕ್ಯಾಪ್ಚರ್ ಕೋಡ್ನ ಹಾಕಿ ವರ್ಡ್ ವೆರಿಫಿಕೇಶನ್ ನಂಬರ್ ಅಂತ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಆಧಾರ್ ವೆರಿಫೈಡ್ ಅಂತ ಬರುತ್ತೆ, ಓಕೆ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನಂತರ ನೀವು ಅಪ್ಲಿಕೇಶನ್ ಏನು ಫುಲ್ಫಿಲ್ ಮಾಡಿರ್ತೀರ ಅದನ್ನು ಒಂದ್ಸಲ ಕರೆಕ್ಟಾಗಿದೆಯಲ್ಲ ಅಂತ ಒಂದ್ಸಲ ನೀಟಾಗಿ ನೋಡ್ಕೊಂಡು ನಾವೇನು ಮಾಡಬೇಕು, ಮತ್ತೆ ಕಂಟಿನ್ಯೂ ಅಟ್ಯಾಚ್ ಅನೆಕ್ಸರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್ ನಂತರ ಇಲ್ಲಿ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ಹೇಳಿದ್ದೆ, ಮೊದಲಿಗೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಅವನ್ನ ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಅಂದರೆ ಈ ಒಂದು ಡಾಕ್ಯುಮೆಂಟ್ಗಳು ಬಂದು 1 MB ಮೇಲೆ 2 MB ಒಳಗಡೆ ಸೈಜ್ ಇರಬೇಕು. ಫೋಟೋ ಬಂದು JPG PNG ಫಾರ್ಮೆಟ್ನಲ್ಲಿ ಇರಬೇಕು. ಇಲ್ಲಿ ನಿಧಾನವಾಗಿ ಒಂದೊಂದೇ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕು. ಒಂದು ಅಡ್ರೆಸ್ ಪ್ರೂಫನ್ನು ಅಪ್ಲೋಡ್ ಮಾಡಬೇಕು, ಫೋಟೋ ಅಪ್ಲೋಡ್ ಮಾಡಬೇಕು, ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಬೇಕು, ಮತ್ತು ಒಂದು ಐ ಡಿ ಪ್ರೂಫು, ಮತ್ತು ಅದ್ರ ಜೊತೆಗೆ ನಿಮಗೆ ಏಜ್ ಪ್ರೂಫಿಗೆ ಒಂದು ಡಾಕ್ಯುಮೆಂಟು, ಅದ್ರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ಕವನ್ನು ಅಪ್ಲೋಡ್ ಮಾಡಬೇಕು. ಇಷ್ಟು ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಸೇವ್ ಅನೆಕ್ಸರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನಂತರ ಇಲ್ಲಿ ಇ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಬರುತ್ತೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕನ್ಸೆಂಟ್ ಅಥೆಂಟಿಕೇಷನ್ ಫಾರ್ಮ್ ಅಂತ ಓಪನ್ ಆಗುತ್ತೆ, ಐ ಅಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ OTP ಅಂತ ಇದೆಯಲ್ಲ ಫ್ರೆಂಡ್ಸ್, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್ ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅಥವಾ ವರ್ಚುವಲ್ ಐ ಡಿ ಅಥವಾ UID ಟೋಕನ್ ನಂಬರ್ ಇತ್ತಪ್ಪ ಅಂತಂದರೆ ಹಾಕ್ಬೋದು. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನಾವು ಏನು ಮಾಡೋಣ, ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTPನ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ಆಧಾರ್ ಬೇಸ್ಡ್ ಈ ಅಥೆಂಟಿಕೇಶನ್ ಸಕ್ಸಸ್ಫುಲಿ ಆಗುತ್ತೆ. ನಂತರ ಅಪ್ಲಿಕೇಶನ್ ಚಾರ್ಜಸ್ಸನ್ನು ಪೇ ಮಾಡಿ ಅಂತ ಕೇಳುತ್ತೆ. ಅಪ್ಲಿಕೇಶನ್ ಚಾರ್ಜಸ್ಸನ್ನು ಆನ್ಲೈನ್ ಮುಖಾಂತರ ನಿಮಗೆ ಪೇ ಮಾಡಬೇಕು. ಪೇ ಮಾಡಿದ್ಮೇಲೆ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಜನರೇಟ್ ಆಗುತ್ತೆ, ಅದನ್ನು ಒಂದು ಪ್ರಿಂಟೌಟ್ನ ನೀವು ತೆಗೆದುಕೊಳ್ಬೇಕು. ಯಾಕಂದರೆ ಮುಂದಿನ ದಿನಗಳಲ್ಲಿ ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ ಅದರಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇರುತ್ತೆ, ಅದನ್ನು ನೀವು ಪ್ರಿಂಟೌಟ್ ನಿಮಗೆ ಬೇಕಾಗುತ್ತೆ.
ಈ ರೀತಿಯಾಗಿ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಪ್ರತಿ ತಿಂಗಳ 1000 ರೂಪಾಯಿ ಹಣವನ್ನು ನೀವು ಪಡೆಯಬಹುದು ಫ್ರೆಂಡ್ಸ್ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ